ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಜೋಳದ ಹಿಟ್ಟಿನ ಹೋಳಿಗೆ. ಜೋಳದ ಹಿಟ್ಟಿನ ಹೋಳಿಗೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ಮೊದಲನೇದಾಗಿ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಳ್ಳಿ. ಜೋಳದ ಹಿಟ್ಟಿನ ಹೋಳಿಗೆ ಮಾಡುವ ವಿಧಾನ: ಮೊದಲಿಗೆ 1 ಬೌಲಿಗೆ 1 ಕಪ್ ಗೋಧಿ ಹಿಟ್ಟು ಹಾಕಿ, ಚಿಟಿಕೆ ಉಪ್ಪು ಹಾಕಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಹೋಳಿಗೆ ಹಿಟ್ಟಿನ ಹದ ಬರುವವರೆಗೆ ನಾದಿಕೊಳ್ಳಿ. ಈ ರೀತಿ ನಾದಿ 10 ನಿಮಿಷ ನೆನೆಯಲು ಬಿಡಿ. ಈಗ 1 ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕಿ, ಚಿಟಿಕೆ ಉಪ್ಪು ಹಾಕಿ ನೀರು ಕುದಿಯಲು ಬಿಡಿ. ನೀರು ಕುದಿಯುತ್ತಿದ್ದ ಹಾಗೆ 1 ಕಪ್ ಜೋಳದ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಜೋಳದ ಹಿಟ್ಟು ಗಂಟಾಗದ ಹಾಗೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಮಿಕ್ಸ್ ಮಾಡಿರೋ ಜೋಳದ ಹಿಟ್ಟು ಸ್ವಲ್ಪ ತಣ್ಣಗಾಗಲು ಬಿಡಿ. ಜೋಳದ ಹಿಟ್ಟು ತಣ್ಣಗಾದ ನಂತರ ಮುಂಚೆ ನಾದಿಟ್ಟಿರುವ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಎಣ್ಣೆಯನ್ನು ಸವರಿ ಚೆನ್ನಾಗಿ ಮಿದ್ದಿ ಹೋಳಿಗೆ ಮಾಡಲು ಬೇಕಾಗುವಷ್ಟು ಹಿಟ್ಟನ್ನು ತೆಗೆದುಕೊಂಡು ಜೋಳದ ಹಿಟ್ಟಿನ ಉಂಡೆಯನ್ನು ಅದರೊಳಗೆ ಇಟ್ಟು ಈ ರೀತಿ ಕವರ್ ಮಾಡಿಕೊಳ್ಳಿ. ಈ ಹೋಳಿಗೆ ಸ್ವೀಟ್ ಇರೋದಿಲ್ಲ, ಸಪ್ಪನ ಹೋಳಿಗೆ ಇದು. ಜೋಳದ ಹಿಟ್ಟು ಒಳಗೆ ತುಂಬಿ ಮಾಡಿರೋದ್ರಿಂದ ಜೋಳದ ಹಿಟ್ಟಿನ ಹೋಳಿಗೆ ಅಂತ ಕರೀತಾರೆ. ನೀವು ಇದಕ್ಕೆ ಯಾವುದಾದ್ರೂ ತರಕಾರಿ ಪಲ್ಯಗಳನ್ನು ಮಾಡಿಕೊಂಡು ಸವಿಯಬಹುದು. ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಹೋಳಿಗೆಗಳನ್ನು ರೆಡಿ ಮಾಡಿಕೊಳ್ಳಿ. ಈಗ 1 ಹಂಚನ್ನು ಇಟ್ಟು ಹಂಚು ಬಿಸಿಯಾದ ನಂತರ ಮುಂಚೆ ರೆಡಿ ಮಾಡಿರೋ ಹೋಳಿಗೆಯನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎರಡೂ ಬದಿ ಬೇಯಿಸಿಕೊಳ್ಳಿ. ಈ ರೀತಿ ಎರಡೂ ಬದಿ ಬೇಯಿಸಿದರೆ ಬಿಸಿ ಬಿಸಿಯಾಗಿರುವಂತಹ ಜೋಳದ ಹಿಟ್ಟಿನ ಹೋಳಿಗೆ ಸವಿಯಲು ರೆಡಿ. ಜೋಳದ ಹಿಟ್ಟಿನ ಹೋಳಿಗೆ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.